ವಿದ್ಯುತ್ ದರ ಏರಿಕೆಯನ್ನ ಖಂಡಿಸಿ 11 ಜಿಲ್ಲೆಗಳಲ್ಲಿ ಬಂದ್ ಕರ್ನಾಟಕ ವಾಣಿಜ್ಯೋದ್ಯಮದಿಂದ ಬಂದ್ ಗೆ ಕರೆ ನೀಡಲಾಗಿತ್ತು ಹೀಗಾಗಿ ಉತ್ತರ ಮಧ್ಯ ಕರ್ನಾಟಕದ ಉದ್ಯಮ ಸಂಪೂರ್ಣವಾಗಿ ಇವತ್ತು ಸ್ತಬ್ಧವಾಗಿತ್ತು ವಿದ್ಯುತ್ ದರವನ್ನ ಏರಿಕೆ ಮಾಡಿರೋದನ್ನ ಖಂಡಿಸಿ 11 ಜಿಲ್ಲೆಗಳಲ್ಲಿ ಬಂದ್ ಗೆ ಕರೆ ನೀಡಲಾಗಿತ್ತು ಉತ್ತರ ಮಧ್ಯ ಕರ್ನಾಟಕದ ಉದ್ಯಮ ಸಂಪೂರ್ಣವಾಗಿ ಹೀಗಾಗಿ ಸ್ತಬ್ಧವಾಗಿತ್ತು ಇವತ್ತು 11 ಜಿಲ್ಲೆಗಳಲ್ಲಿ ಕೈಗಾರಿಕೆ ವ್ಯಾಪಾರ ವಹಿವಾಟು ಸ್ಥಗಿತವಾಗಿತ್ತು ಧಾರವಾಡ ಬೀದರ್ ವಿಜಯಪುರ ಬೆಳಗಾವಿ ಉತ್ತರ ಕನ್ನಡ ಹುಬ್ಬಳ್ಳಿ ವಿಜಯನಗರ ಮೈಸೂರು ಬಳ್ಳಾರಿ ಯಾದಗಿರಿ ಹಾವೇರಿ ಎಫ್‌ಕೆಸಿಸಿಐ ದಕ್ಷಿಣ ಕರ್ನಾಟಕ ವಾಣಿಜ್ಯ ಸಂಘಗಳ ಬೆಂಬಲ ಇರಲಿಲ್ಲ ಈ ಬಂದ್ ಗೆ ಸಿಎಂ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಚರ್ಚೆಗೆ ಆಹ್ವಾನ ನೀಡಿದ್ದಾರೆ ಹಾಗಾಗಿ ಬಂದ್ ನಿಂದ ಅವರು ಹಿಂದೆ ಸರಿದಿದ್ರು ನಾಳೆ ಸಿಎಂ ನೇತೃತ್ವದಲ್ಲಿ ವಾಣಿಜ್ಯೋದ್ಯಮಿಗಳ ಜೊತೆಯಲ್ಲಿ ಸಭೆ ಸಹ ನಡೆಯುತ್ತೆ ಬೆಂಗಳೂರು ಹಳೆ ಮೈಸೂರು ಭಾಗದಲ್ಲೂ ಸಹ ಬಂದ್ ಇರಲಿಲ್ಲ ಆದರೆ ಉತ್ತರ ಮಧ್ಯ ಕರ್ನಾಟಕದ ಉದ್ಯಮ ಇವತ್ತು ಸಂಪೂರ್ಣವಾಗಿ ಸ್ತಬ್ಧವಾಗಿದೆ 11 ಜಿಲ್ಲೆಗಳಲ್ಲಿ ಕೈಗಾರಿಕೆ ವ್ಯಾಪಾರ ವಹಿವಾಟು ಕಂಪ್ಲೀಟ್ ಆಗಿ ಸ್ಥಗಿತ ಆಗಿತ್ತು ವಿದ್ಯುತ್ ದರ ಏರಿಕೆಯನ್ನ ಖಂಡಿಸಿ 11 ಜಿಲ್ಲೆಗಳಲ್ಲಿ ಇವತ್ತು ಬಂದ್ ಗೆ ಕರೆ ನೀಡಲಾಗಿತ್ತು ವಾಣಿಜ್ಯೋದ್ಯಮದಿಂದ ಎಫ್‌ಕೆಸಿಸಿಐ ದಕ್ಷಿಣ ಕರ್ನಾಟಕ ವಾಣಿಜ್ಯ ಸಂಘಗಳು ಇದಕ್ಕೆ ಬೆಂಬಲ ನೀಡಿಲ್ಲ ಬೆಂಗಳೂರು ಹಳೆ ಮೈಸೂರು ಭಾಗದಲ್ಲೂ ಸಹ ಬಂದ್ ಇರಲಿಲ್ಲ ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ನಾಳೆ ಮಾತಾಡುತ್ತಾರೆ ಸಭೆಯಲ್ಲಿ ಅನ್ನುವಂತ ಹಿನ್ನೆಲೆಯಲ್ಲಿ ಬಂದ್ ಗೆ ಅವರು ಬೆಂಬಲ ನೀಡಿರಲಿಲ್ಲ ಇನ್ನು ವಿದ್ಯುತ್ ದರ ಏರಿಕೆಯನ್ನ ಖಂಡಿಸಿ ಕೊಪ್ಪಳದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ ಕೊಪ್ಪಳ ಕುಷ್ಟಗಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ವರ್ತಕರ ಸಂಘ ವಿವಿಧ ವೃತ್ತಗಳಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು ವರ್ತಕರು ಕೊಪ್ಪಳ ಜಿಲ್ಲಾಡಳಿತದ ಭವನದಿಂದ ಅಶೋಕ ವೃತ್ತದವರೆಗೂ ಸಹ ಪ್ರೊಟೆಸ್ಟರ್ಸ್ ಆಗಿತ್ತು ವಿದ್ಯುತ್ ಬಿಲ್ ಕಡಿಮೆ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯವನ್ನ ಹೇರಿದ್ರು ಪ್ರತಿಭಟನಾ ನಿರತರು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಮನವಿಯನ್ನ ಸಹ ಸಲ್ಲಿಕೆ ಮಾಡಲಾಗಿದೆ ವರ್ತಕರಿಂದ ಇನ್ನು ಬೀದರ್ನಲ್ಲೂ ವಿದ್ಯುತ್ ಬೆಲೆ ಏರಿಕೆಯನ್ನ ಖಂಡಿಸಿ ಬಂದ್ ಮಾಡಲಾಯಿತು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನಾ ರ್ಯಾಲಿಯನ್ನ ಮಾಡಲಾಗಿದೆ ಬೀದರ್ನಲ್ಲಿ ಕೈಗಾರಿಕಾ ಸಾರ್ವಜನಿಕ ಹಿತ ಸಂರಕ್ಷಣಾ ಸಮಿತಿಯಿಂದ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿತ್ತು ಸರ್ಕಾರದ ವಿವಿಧ ಧಿಕ್ಕಾರ ವಿರುದ್ಧವಾಗಿ ಧಿಕ್ಕಾರವನ್ನ ಕೂಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ವಿದ್ಯುತ್ ಬೆಲೆ ಕಡಿಮೆ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ರು ಪ್ರತಿಭಟನಾ ನಿರತರು ಪ್ರತಿಭಟನಾ ರ್ಯಾಲಿಯಲ್ಲಿ 15 ಕ್ಕೂ ಹೆಚ್ಚು ಸಂಘಟನೆಗಳು ಭಾಗಿಯಾಗಿದ್ವು सह व्युत दर ऐरक खंडी दुड मटिगे प्रोटेस्ट मत को बीदर्नू सह प्रोटेस्ट बेले ऐरक खंडी व्युत बेले ऐरक खंडी राज्य प्रोटेस्ट अदर हन जिले उत्तम रेस्पॉन्स प्रोटेस्ट ಬೆಳಗಾವಿಯಲ್ಲಾದಂತಹ ಪ್ರತಿಭಟನೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಮತ್ತೊಂದು ಕಡೆ ಕೊಪ್ಪಳ ಬೀದರ್ನಲ್ಲಿ ವಿದ್ಯುತ್ ಬೆಲೆ ಏರಿಕೆಯನ್ನ ಖಂಡಿಸಿ ವಾಣಿಜ್ಯೋದ್ಯಮಿಗಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಇನ್ನು ನಾಳೆ ವಾಣಿಜ್ಯೋದ್ಯಮಿಗಳ ಜೊತೆ ಸಿಎಂ ಚರ್ಚೆಗೆ ಆಹ್ವಾನವನ್ನ ಮಾಡಿದ್ದಾರೆ ಸಿಎಂ ಜೊತೆ ಚರ್ಚೆ ಸಹ ನಡೆಯುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಇನ್ನು ಶಿವಮೊಗ್ಗದಲ್ಲೂ ಸಹ ವಿದ್ಯುತ್ ದರವನ್ನ ಹೆಚ್ಚಳ ಮಾಡಿರೋದನ್ನ ಖಂಡಿಸಿ ಪ್ರತಿಭಟನೆ ಮಾಡಲಾಗಿದೆ ವಾಣಿಜ್ಯ ಕೈಗಾರಿಕಾ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಶಿವಮೊಗ್ಗದ ಎಂಆರ್ಎಸ್ ಸರತ್ತದಲ್ಲಿ ಉದ್ಯಮಿಗಳು ನೌಕರರು ಧರಣಿ ಮಾಡಿದ್ರು ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು ವಿದ್ಯುತ್ ದರ ಸರಿಪಡಿಸೋದಕ್ಕೆ ಕೈಗಾರಿಕೋದ್ಯಮಿಗಳ ಆಗ್ರಹ ಬಿಜೆಪಿ ಎಂಎಲ್ಸಿ ಆಗಿರುವ ಹಾಗೂ ಕೈಗಾರಿಕೋದ್ಯಮಿ ರುದ್ರೇಗೌಡ ಆಗ್ರಹಿಸಿಕೊಂಡಿದ್ದಾರೆ ವಿದ್ಯುತ್ ದರವನ್ನ ಕಡಿಮೆ ಮಾಡಬೇಕು ಅಂತ ಶಿವಮೊಗ್ಗದ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ವಿದ್ಯುತ್ ದರವನ್ನ ಕಡಿಮೆ ಮಾಡಬೇಕು ಅಂತ ಪ್ರತಿಭಟನಾಕಾರರು ಇವತ್ತು ಆಗ್ರಹಿಸಿಕೊಂಡಿದ್ದಾರೆ ಸರ್ಕಾರಕ್ಕೆ ಶಿವಮೊಗ್ಗದ ಎಂಆರ್ಎಸ್ ವೃತ್ತದಲ್ಲಿ ಧರಣಿ ಕೂತಿದ್ರು ಪ್ರತಿಭಟನಾ ನಿರತ ತಡೆ ಹಿಡಿಬೇಕು ಇಲ್ಲ ನಮ್ಮ ಪರವಾಗಿ ಮೇಲ್ಮನವಿ ಸಲ್ಲಿಸಬೇಕು ಜೊತೆ ಜೊತೆಯಲ್ಲೇ ಎಲ್ಲಾ ಜಿಲ್ಲಾ ವಾಣಿಜ್ಯ ಮತ್ತು ಸೇಕಕಂದಗಳ ಪದಾಧಿಕಾರಿಗಳನ್ನು ಕರೆಸಿ ಯಾವ ರೀತಿ ಮಾಡಬೇಕು ಏನು ಬೇಕು ಅನ್ನು ಕೇಳಿ ತಿಳ್ಕೊಂಡು ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಕೆಇಆರ್ಸಿ ಲೀಗಲ್ ಅಥವಾ ಜುಡಿಷಿಯಲ್ ಬಾಡಿ ಆಗಿರೋದ್ರಿಂದ ಅವರು ಸುಮೋಟವಾಗಿ ಕೇಸ್ ಅನ್ನು ತಗೊಂಡು ಇಷ್ಟೊಂದು ಪ್ರತಿಭಟನೆ ಇರೋದ್ರಿಂದ ಅದನ್ನ ರಿವ್ಯೂ ಮಾಡಿ ಮತ್ತೆ ಪರಿಷ್ಕಾರ ಮಾಡಬೇಕು ಅಂತ ಹೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತೇವೆ ಅಕಸ್ಮಾತ್ ಮಾಡಿದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಬಂದಾಚರಿಸೋ ನಿಟ್ಟಿನಲ್ಲಿ ಕೂಡ ನಾವು ಯೋಚನೆ ಮಾಡಬೇಕಾದಂತ ಸಂದರ್ಭ ಬರುತ್ತೆ ಅದನ್ನ
ಮಾಡೋದಕ್ಕೆ ರಾಜ್ಯ ಸರ್ಕಾರ ಅನುಮತಿ ಅದ ಅವಕಾಶ ನೀಡಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.